ತಿರುಗೊಂದು ಆವರ್ತಿ ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರನ್ನು ಈ ಬೈಬಲ್ ಟ್ರಿವಿಯಾಗೆ ಸ್ವಾಗತಿಸುತ್ತಾ ನಾವು ವಂದಿಸುವವರಾಗಿದ್ದೇವೆ. ತಾವೆಲ್ಲರೂ ಬಹಳ ದಿನದಿಂದ ನಿರೀಕ್ಷಿಸುತ್ತಿದ್ದಂತ ಈ ಕ್ವಿಜ್ನ ಮೊದಲನೇ ಹಂತವನ್ನು ನೀವು ಈಗಾಗಲೇ ವೀಕ್ಷಿಸಿದ್ದೀರಿ. ಮೂರು ತಂಡಗಳು ಬಹಳ ಉತ್ತಮವಾದ ರೀತಿಯಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ ಅವರು ಮುಂದೆ ಸಾಗುತ್ತಾ ಇದ್ದಾರೆ. ಈ ದಿನದ ಈ ಕೊನೆಯ ಹಂತದಲ್ಲಿ ನಾವು ಸಾಗುವಾಗ ಯಾವ ತಂಡವು ಮುಂದಿನ ಸುತ್ತಿಗೆ ತೇರ್ಗಡೆಗೊಳ್ಳಲಿಕ್ಕಿದೆ ಎಂಬುದಾಗಿ ಈ ದಿನ ನಾವು ಕಾಣಲಿಕ್ಕಿದ್ದೇವೆ. ತಿರುಗೊಂದು ಆವರ್ತಿ ಮೂರು ತಂಡಗಳಿಗೂ ಕೂಡ ಈ ಸಂಚಿಕೆಗೆ ನಾವು ಸ್ವಾಗತಿಸುತ್ತಾ ಈ ಸುತ್ತಿನ ನಾಲ್ಕನೇ ಸುತ್ತು ತುಂಬಿ ಹೋಯಿತು. ತುಂಬಿ ಹೋಯಿತೆಂದರೆ ಏನೋ ಒಂದು ನೀವು ತುಂಬಿಸಲಿಕ್ಕೆ ಇದೆ, ಬಿಟ್ಟ ಪದಗಳನ್ನು ತುಂಬಿಸುವಂತ ಸುತ್ತು. ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಎರಡು ಉತ್ತರವನ್ನು ಕೊಡಲಿಕ್ಕೆ ಇದೆ, ಎರಡು ಪದಗಳು ತುಂಬಿಸುವಂತ ಅವಕಾಶ. ಎರಡು ಸರಿಯಾದ ಉತ್ತರ, ಸತ್ಯವೇದದಲ್ಲಿ ಇರುವ ಪದಗಳನ್ನೇ ಅಲ್ಲಿ ತುಂಬಿಸುವ ಅವಕಾಶ. ಎರಡು ಪದಗಳು ನೀವು ನೀಡಿದಲ್ಲಿ ನಿಮಗೆ ಸಿಗುವಂತದ್ದು ಒಟ್ಟು 200 ಅಂಕಗಳು, ಅಂದರೆ ಪ್ರತಿ ಒಂದೊಂದು ಸರಿಯಾದ ಉತ್ತರಕ್ಕೆ ನಿಮಗೆ ಸಿಗುವಂತದ್ದು 100 ಅಂಕಗಳು. ಆದರೆ ತಪ್ಪಾದ ಉತ್ತರ ನೀಡಿದಲ್ಲಿ, ಒಂದು ತಪ್ಪು ಉತ್ತರ ನೀಡಿದಲ್ಲಿ ನಿಮ್ಮ ಅಂಕಗಳಿಂದ 50 ಅಂಕ, ಎರಡು ತಪ್ಪು ಉತ್ತರ ನೀಡಿದಲ್ಲಿ ನಿಮ್ಮ ಅಂಕಗಳಿಂದ ಒಟ್ಟು 100 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಇಲ್ಲಿ ಯಾವುದೇ ರೀತಿಯಾದ ಪಾಸ್ ಇರುವುದಿಲ್ಲ. ಪ್ರತಿಯೊಂದು ತಂಡಕ್ಕೂ ನೇರವಾದ ಪ್ರಶ್ನೆ. ನಿಮಗೆ ಸಿಕ್ಕುವಂತ ಕಾಲಾವಕಾಶ 20 ಸೆಕೆಂಡ್ಗಳು. 20 ಸೆಕೆಂಡ್ಗಳಲ್ಲಿ ನಿಮ್ಮ ತುಂಬಿಸಬೇಕಾದ ಉತ್ತರವನ್ನು ನೀವು ತಿಳಿಸಲಿರುವಂಥ ಅವಕಾಶ ಒಂದೇ ಒಂದು ಬಾರಿ. ನಿಮ್ಮ ಉತ್ತರವನ್ನು ಬದಲು ಮಾಡಲು ಕೂಡ ಅವಕಾಶವಿರುವುದಿಲ್ಲ. ಆಲೋಚಿಸಿರಿ, ಯೋಚನೆ ಮಾಡಿ, ತುಂಬಬೇಕಾದ ಪದಗಳನ್ನು ತುಂಬಿಸಿ ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ. ನಾಲ್ಕನೆಯ ಸುತ್ತು ತುಂಬಿ ಹೋಯಿತು. ತಮ್ಮ ತಮ್ಮ ಅಂಕಗಳನ್ನು ಹೆಚ್ಚಿಸಿ ತಮ್ಮ ಅಂಕಗಳನ್ನು ತುಂಬಿಸುವಂಥ ಕಾಲಾವಕಾಶ ಮೂರು ತಂಡಗಳಿಗೆ ಇರುವಂಥ ಸಮಯ ಈಗ ಪ್ರಾರಂಭ. ಆದರೆ ಒಂದು ಬದಲಾವಣೆ, ಟೀಮ್ ಎ ಬಿ ಸಿ ಈಗ ನೇರವಾಗಿ ಉತ್ತರ ಕೊಡುತ್ತಿತ್ತು. ಆದರೆ ಈಗ ಕೊನೆಯದಿಂದ ಮೊದಲನೇ ಕಡೆಗೆ ಸಾಗೋಣ. ಟೀಮ್ ಸಿ, ನಿಮ್ಮ ಪ್ರಶ್ನೆ, ನಿಮ್ಮ ಮೊದಲನೇ ಪ್ರಶ್ನೆ. ಈ ರೀತಿಯಾಗಿ ತುಂಬಿಸಿಕೊಳ್ಳುವಂಥ ಕಾಲಾವಕಾಶ ನಿಮ್ಮ ಪ್ರಶ್ನೆ. ಯಾಕೋಬನು ಏಸಾವನ ಡ್ಯಾಶ್ ನೋಡುತ್ತಿರಲು ದೇವರಿಗೆ ಪ್ರಾರ್ಥಿಸಿದ್ದು ಡ್ಯಾಶ್ ನ ಸಂಗಡ ಹೋರಾಡಿದು. ನಿಮ್ಮ ಸಮಯ ಪ್ರಾರಂಭವಾಗಿದೆ. ಎರಡು ಉತ್ತರವನ್ನು ನೀಡುವಂತೆ ವಿನಂತಿ. ಬಜರ್ ಆದ ನಂತರ ಉತ್ತರ. ಯಾಕೋಬನು ಏಸಾವನ ದಾರಿಯನ್ನು ನೋಡುತ್ತಿರಲು ದೇವರಿಗೆ ಪ್ರಾರ್ಥಿಸಿ ಪುರುಷನ ಸಂಗಡ ಹೋರಾಡಿದ್ದು. ನಿಮ್ಮ ಉತ್ತರ ಒಂದು ಸರಿ, ಸರಿಯಾದ ಉತ್ತರ, ದಾರಿ ಸರಿ. ಆದರೆ ಯಾವ ಪುರುಷ? ದೈವ ಪುರುಷ, ದೈವ ಪುರುಷ. ಆದುದರಿಂದ 100 ಅಂಕವನ್ನು ನೀವು ಪಡ್ಕೊಂಡಿದ್ದೀರಿ, ಆದರೆ 50 ಅಂಕವನ್ನು ಕಳ್ಕೊಂಡಿದ್ದೀರಿ. ಈ ಸುತ್ತಿನಲ್ಲಿ ನಿಮಗೆ ಸಿಗುವಂಥದ್ದು ಕೇವಲ 50 ಅಂಕಗಳು. ಎರಡನೇ ತಂಡ ಟೀಮ್ ಬಿ ನಿಮ್ಮ ಮುಂದೆ ತುಂಬಿ ಹೋಯಿತು. ಇದರ ಎರಡನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ. ನಿಮ್ಮಲ್ಲಿರುವ ಡ್ಯಾಶ್ಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಡ್ಯಾಶ್ ಕೊಂಡು ಮಡಿವಸ್ತ್ರಗಳನ್ನು ಹಾಕಿಕೊಳ್ಳಿರಿ. ಎರಡು ಉತ್ತರವನ್ನು ಕೊಡುವ ಕಾಲಾವಕಾಶ ಈಗ ಪ್ರಾರಂಭವಾಗಿದೆ. ಬಜರ್ ಆಗುವ ಮೊದಲು ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ. 11 ಸೆಕೆಂಡ್ಗಳು ಬಾಕಿ. ಎರಡು ಉತ್ತರ. ನಿಮ್ಮಲ್ಲಿರುವ ಕೆಟ್ಟತನಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಸರಿಯಾದ ಉತ್ತರ. ಅನ್ಯದೇವರು ಹಾಗೂ ಶುದ್ಧೀಕರಿಸಿ, ಅನ್ಯದೇವರು ಹಾಗೂ ಶುದ್ಧೀಕರಿಸಿ. ತಂಡ ತಮ್ಮ 100 ಅಂಕಗಳನ್ನು ಅವರು ಕಳ್ಕೊಂಡಿರ್ತಾರೆ. ಟೀಮ್ ಎ, ನಿಮ್ಮ ಪ್ರಶ್ನೆ ನೋಡುವ ಮೊದಲು ನಿಮ್ಮ ಅನುಭವ ಹೇಗಾಗ್ತಾ ಉಂಟು? ಆರಾಮವಾಗಿದ್ದೀರಾ? ಭಯ ತುಂಬಿದೆಯಾ? ಅಂಕಗಳನ್ನು ತುಂಬಿಸುವ ಆಸೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಅಂಕಗಳನ್ನು ಹೆಚ್ಚಿಸುವಂತ ಕಾಲಾವಕಾಶ ನಿಮ್ಮ ಮುಂದೆ. ನಿಮ್ಮ ಪ್ರಶ್ನೆ ತುಂಬಿ ಹೋಯಿತು. ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ. ಡ್ಯಾಶ್ ತನ್ನಿಂದುಂಟಾಗುವ 12 ಕುಲಗಳ ವಿಷಯವಾಗಿ ಡ್ಯಾಶ್ ಹೇಳಿದ್ದು. ಸಂತೋಷದಲ್ಲಿದ್ದೀರಿ, ಸಮಯ ಮುಗಿತಾ ಇದೆ. ಇಸ್ರಾಯೇಲ್ ತನ್ನಿಂದುಂಟಾಗುವ 12 ಕುಲಗಳಿಂದ ಕುಲಗಳ ವಿಷಯವಾಗಿ
ಒಂದು ಉತ್ತರ ಪ್ರವಾದನೆ ಹೇಳಿದ್ದು. ಪ್ರವಾದನೆ ಇಸ್ರಾಯೇಲ್ ಹಾಗೂ ಪ್ರವಾದನೆ ಎಂಬುದಾಗಿ ನೀವು ನಿಮ್ಮ ಉತ್ತರವನ್ನಲ್ಲಿ ತುಂಬಿಸಿದ್ದೀರಿ. ಆದರೆ ಮೊದಲನೇ ತಂಡದವರು ಮಾಡಿದ ಹಾಗೆಯೇ ಒಂದು ಉತ್ತರ ನೀಡಿದ್ದೀರಿ, ಮತ್ತೊಂದು ಉತ್ತರ ತಪ್ಪು ನೀಡಿದ್ದೀರಿ. ಇಸ್ರಾಯೇಲನ್ನು ಕಾಲ ಜ್ಞಾನ ನೂರು ಪಡಕೊಂಡ್ರಿ, ಐವತ್ತು ಕಳಕೊಂಡ್ರಿ, ಕೈಯಲ್ಲಿಟ್ಕೊಂಡದ್ದು ಕೇವಲ ಐವತ್ತು ಮಾತ್ರ. ಟೀಮ್ ಸಿ ಪ್ರಶ್ನೆಯನ್ನೇ ನೋಡೋದ್ರಲ್ಲಿ ಮಗ್ನರಾಗಿದ್ದೀರಿ. ಪ್ರಶ್ನೆಯನ್ನು ಈಗ ನೋಡೋಣ. ನೀತಿಗೆ ಹಸಿದು ಡ್ಯಾಶ್ ಧನ್ಯರು, ಅವರಿಗೆ ಡ್ಯಾಶ್ ವಧು. ಎರಡು ಉತ್ತರ, ಸಮಯ ಇಪ್ಪತ್ತು ಸೆಕೆಂಡ್ಗಳು. ಇಪ್ಪತ್ತು ಸೆಕೆಂಡ್ಗಳ ಒಳಗೆ ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ. ಹದಿನಾಲ್ಕು ಸೆಕೆಂಡ್ಗಳು ಬಾಕಿ ಇದೆ. ಬಾಯಾರಿದವರು ತೃಪ್ತಿಯಾಗುವುದು. ಬಾಯಾರಿದವರು ತೃಪ್ತಿಯಾಗುವುದು, ಆದರೆ ಸರಿಯಾದ ಉತ್ತರ ಬಾಯಾರಿದವರು ಸರಿ, ಎರಡನೇ ಉತ್ತರವೂ ಕೂಡ ಸರಿ. ಇನ್ನೂರು ಅಂಕಗಳನ್ನು ಟೀಮ್ ಸಿ ಅವರು ಪಡ್ಕೊಂಡಿದ್ದಾರೆ. ಎರಡೂ ಉತ್ತರವನ್ನು ಅವರು ಸರಿಯಾಗಿ ನೀಡಿದ್ದಾರೆ. ಮುಂದಿನ ಪ್ರಶ್ನೆ ಟೀಮ್ ಬಿ ನಿಮ್ಮ ಮುಂದೆ. ನಿಮ್ಮ ಅಂಕಗಳನ್ನು ತುಂಬಿಸುವ ಕಾಲಾವಕಾಶ. ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಡ್ಯಾಶ್, ಆದರೆ ಕಡೇವರೆಗೂ ತಾಳುವವನು ಡ್ಯಾಶ್. ನಿಮ್ಮ ಸಮಯ ಈಗ ಪ್ರಾರಂಭ. ಆಲೋಚಿಸಿರಿ, ಮೈಕಿನತ್ರ ಬಂದು ನಿಮ್ಮ ಉತ್ತರವನ್ನು ನೀಡುವಂತೆ ವಿನಂತಿ. ಕಡೆಯವರೆಗೂ ತಾಳುವನು, ರಕ್ಷಣೆ ಹೊಂದುವನು. ನನ್ನ ಹೆಸರು ನಿಂದಿಸಿ, ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ, ಜನರು ಹಾಗೂ ನಿಮ್ಮ ಉತ್ತರ ರಕ್ಷಣೆ ಹೊಂದುವ. ಸರಿಯಾದ ಉತ್ತರ ಹಾಗೆ ಮಾಡುವವರು ರಕ್ಷಣೆ ಹೊಂದುವರು. ಒಂದು ತಪ್ಪು ಒಂದು ಸರಿ, ನೂರು ಅಂಕ ಐವತ್ತು ಅಂಕ ಕಳಕೊಂಡು ಕೇವಲ ಐವತ್ತು ಅಂಕವನ್ನು ಈ ಸುತ್ತಿನಲ್ಲಿ ನೀವು ಪಡ್ಕೊಂಡಿದ್ದೀರಿ. ಟೀಮ್ ಎ ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ ನಿಮ್ಮ ಸ್ಕ್ರೀನ್ನಲ್ಲಿ. ನಿಮ್ಮ ಡ್ಯಾಶ್ ಪ್ರೀತಿಸಿರಿ. ನಿಮ್ಮನ್ನು ಡ್ಯಾಶ್ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇಪ್ಪತ್ತು ಸೆಕೆಂಡ್ಗಳ ನಿಮ್ಮ ವೈರಿಯನ್ನು ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ಇಪ್ಪತ್ತು ಸೆಕೆಂಡ್ಗಳ ಕಾಲಾವಕಾಶ ಇತ್ತು, ಆಲೋಚಿಸಿ ಉತ್ತರ ಕೊಡುವ ಕಾಲಾವಕಾಶ ಇತ್ತು. ಆದರೆ ಕೇವಲ ನಾಲ್ಕೇ ಸೆಕೆಂಡಲ್ಲಿ ಉತ್ತರ ಕೊಡುವ ಪ್ರಯತ್ನವನ್ನು ನೀವು ಪಟ್ಟಿದ್ದೀರಿ. ಆದರೆ ನಿಮಗೆ ಸಿಗುವಂಥ ಅಂಕ ನೂರು ಅಂಕಗಳು. ಸರಿಯಾದ ಉತ್ತರ ಎರಡು ಉತ್ತರಗಳನ್ನು ಕೂಡ ಅವರು ಸರಿಯಾಗಿ ನೀಡಿದ್ದಾರೆ. ಹಾಗೂ ಈ ಸುತ್ತಿನಲ್ಲಿ ಅವರು ಕೂಡ ಇನ್ನೂರು ಅಂಕಗಳನ್ನು ಪಡೆದುಕೊಂಡು ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಈ ಪ್ರಶ್ನೆಯೊಂದಿಗೆ ನಮ್ಮ ತುಂಬಿ ಹೋಯಿತು ಎಂಬುವಂಥ ಸುತ್ತನ್ನು ನಾವು ಮುಗಿಸುತ್ತಾ ಐದನೇ ಸುತ್ತಿನ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ. ಐದನೆಯ ಸುತ್ತು ಪುನರ್ ರಚಿಸು. ಸತ್ಯವೇದದ ಕೆಲವು ವಾಕ್ಯಗಳನ್ನು ಈಗ ಪ್ರತಿ ಒಂದೊಂದು ತಂಡಗಳಿಗೆ ನಾವು ನೀಡುತ್ತೇವೆ. ಆದರೆ ಇಲ್ಲಿರುವಂಥ ಒಂದು ವಿಶೇಷತೆ ಏನೆಂದರೆ ಅಲ್ಲಿರುವ ಪದಗಳು ಅದರು ಬದಲಾಗಿರುತ್ತದೆ. ಮೂವತ್ತು ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ ಕೊಡಲ್ಪಡುತ್ತದೆ. ಪ್ರತಿಯೊಂದು ತಂಡಕ್ಕೂ ಇಲ್ಲಿ ನೇರ ಪ್ರಶ್ನೆ ಇರುತ್ತದೆ, ಅದು ನಿಮ್ಮ ತಂಡಕ್ಕೆ ಮಾತ್ರ ಇರುತ್ತದೆ. ನೀವು ಉತ್ತರವನ್ನು ಕೊಡುವ ಸಮಯ ಆ ಮೂವತ್ತು ಸೆಕೆಂಡ್ಗಳ ಒಳಗೆ ಸರಿಯಾದ ವಾಕ್ಯವನ್ನು ತಿಳಿಸುವ ಅವಕಾಶವಿರುತ್ತದೆ. ಸರಿಯಾದ ಉತ್ತರವನ್ನು ನೀಡಿದಲ್ಲಿ ನಿಮಗೆ ಸಿಗುವಂಥದ್ದು ಇನ್ನೂರು ಅಂಕಗಳು. ಆದರೆ ತಪ್ಪಾದ ಉತ್ತರ ನೀಡಿದಲ್ಲಿ ಅಥವಾ ಉತ್ತರ ನೀಡದೆ ಹೋದಲ್ಲಿ ನಿಮ್ಮ ಅಂಕಗಳಿಂದ ನೂರು ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಬೈಬಲ್ ಟ್ರಿವಿಯಾ ತನ್ನ ಐದನೇ ಸುತ್ತಿನ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ. ಪುನರ್ರಚಿಸು ಇಲ್ಲಿರುವಂಥ ಮೊದಲನೇ ಪ್ರಶ್ನೆ. ಟೀಮ್ ಎ ನಿಮ್ಮ ಪ್ರಶ್ನೆ ನಿಮ್ಮ ಸಮಯ ಈಗ ಪ್ರಾರಂಭ. ದಯಮಾಡಿ ನಿಮ್ಮ ವಾಕ್ಯವನ್ನು ಗಮನವಿಟ್ಟು ನೋಡಿರಿ. ಈ ಬಂದಿದ್ದವು ಇವನಿಗೆ ಎಲ್ಲಿಂದ ಮಹತ್ಕಾರಿಗಳು ಜ್ಞಾನವು. ಸರಿಯಾದ ಉತ್ತರವನ್ನು ಕೊಡುವ ಕಾಲಾವಕಾಶ ಮೂವತ್ತು ಸೆಕೆಂಡ್ಗಳಿವೆ. ಸಮಯವನ್ನು ಉಪಯೋಗಿಸಿಕೊಂಡು ಉತ್ತರವನ್ನು ನೀಡುವಂತೆ ವಿನಂತಿ. ಉಳಿದ ತಂಡಗಳು ನಿಮಗೆ ಅಭ್ಯಾಸ ಮಾಡುವಂಥ ಸಮಯ ಗಮನಿಸಿ ಉತ್ತರವನ್ನು ಕೊಡುವಂಥ ಪ್ರಯತ್ನ. ಆದರೆ ಯಾವುದೇ ರೀತಿಯಾದ ಪಾಸ್ಗಳಿರುವುದಿಲ್ಲ. ಹದಿನೈದು ಸೆಕೆಂಡ್ಗಳು ಮಾತ್ರ ಉಳಿದಿದೆ. ನಿಮ್ಮ ಕೈಗೆ ಕೊಡಲ್ಪಟ್ಟಿರುವ ಪೆನ್ ಹಾಗೂ ಕಾಗದಗಳನ್ನು ಉಪಯೋಗಿಸಿಕೊಂಡು ಉತ್ತರವನ್ನು ಹುಡುಕಿರಿ. ಉತ್ತರವನ್ನು ತಿಳಿಸುವ ಪ್ರಯತ್ನವನ್ನು ಕೊನೆ ಐದು ಸೆಕೆಂಡ್ ಇದೆ. ಇವನಿಗೆ ಎಲ್ಲಿಂದ ಮಹತ್ಕಾರ್ಯಗಳು ಜ್ಞಾನವು ಬಂದಿದ್ದವು. ಇವನಿಗೆ ಎಲ್ಲಿಂದ ಮಹತ್ಕಾರ್ಯಗಳು
ಜ್ಞಾನ ಮಹತ್ಕಾರ್ಯಗಳು ಮಹತ್ಕಾರ್ಯಗಳು ಬಂದಿದ್ದವು. ಆದರೆ ಸರಿಯಾದ ಉತ್ತರ, ಇವನಿಗೆ ಈ ಜ್ಞಾನವು ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದವು? ತಪ್ಪಾದ ಉತ್ತರವನ್ನು ಟೀಮ್ ಎ ಅವರು ನೀಡಿರುತ್ತಾರೆ. ಟೀಮ್ ಬಿ ಸಿದ್ಧಗೊಂಡಿದ್ದೀರಿ? ನಿಮ್ಮ ಪ್ರಶ್ನೆ ಪುನರ್ರಚಿಸುವ ಕಾಲಾವಕಾಶ ಈಗ ನಿಮ್ಮ ಮುಂದೆ. ಟೀಮ್ ಬಿ ನಿಮ್ಮ ಪ್ರಶ್ನೆ. ಅಂದನು ಊಟಕ್ಕೆ, ನೀವೇ ಅವರು ಕೊಡಿರಿ, ಅಗತ್ಯವಿಲ್ಲ ಹೋಗುವುದು ಅವರಿಗೆ. 30 ಸೆಕೆಂಡ್ಗಳ ಕಾಲಾವಕಾಶ, 30 ಸೆಕೆಂಡ್ಗಳ ಕಾಲಾವಕಾಶ. ಉತ್ತರ ಕೊಡುವಂಥ ಸಮಯದಲ್ಲಿ ಮೈಕಿನ ಹತ್ರ ಬಂದು ಉತ್ತರವನ್ನು ಒಂದು ಉತ್ತರವನ್ನು ನೀಡುವ ಕಾಲಾವಕಾಶ. ಕೇವಲ 20 ಸೆಕೆಂಡ್ಗಳು ಉಳಿದಿರುತ್ತದೆ. ನೀವೇ ಅವರಿಗೆ ಊಟವನ್ನು ಊಟಕ್ಕೆ. ಮುಗ್ದಿದೆ. ಸರಿಯಾದ ಉತ್ತರ, ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ. ಯಾರು ಹೇಳುತ್ತಾನೆ? ಯೇಸು ಹೇಳುವಂಥದ್ದು. ಟೀಮ್ ಸಿ ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ ಈಗ. ಕುರಿತು ಯಾಕೆ ಒಬ್ಬನೇ ನನ್ನನ್ನು ಒಳ್ಳೆಯದನ್ನು ಕೇಳುತ್ತೀ ಒಳ್ಳೆಯವನು? ಸುಲಭವಾದ ಪ್ರಶ್ನೆ. ಸಮಯ ಇರುವುದು ಕೇವಲ 30 ಸೆಕೆಂಡ್ಗಳು. ಕಾಲಾವಕಾಶ. ಪದಗಳನ್ನು ಸರಿಯಾದ ರೀತಿಯಲ್ಲಿ ಪುನರ್ರಚಿಸಿ 200 ಅಂಕಗಳನ್ನು ಪಡೆದುಕೊಳ್ಳುವ ಅವಕಾಶ. ಯಾರು ಯಾರು ಎಂಬುದಾಗಿ ಕೇಳಿದರೆ ಉತ್ತರ ಸಿಗುತ್ತದೆ. ಆದರೆ ಯಾರು ಯಾರು ಅಲ್ಲ, ಇಲ್ಲಿ ಬೇಕಿರುವಂಥದ್ದು ಪುನರ್ರಚನೆ, ವಾಕ್ಯಗಳ ಪುನರ್ರಚನೆ. ಕೇವಲ 10 ಸೆಕೆಂಡ್ಗಳು. ಉತ್ತರವನ್ನು ಕೊಡುವ ಸಮಯ. ನನ್ನನ್ನು ಕುರಿತು ಒಳ್ಳೆಯವನ ಎಂದು ಯಾಕೆ ಕೇಳುತ್ತಿ? ಒಬ್ಬನೇ ಒಳ್ಳೆಯವನು. ಒಳ್ಳೆಯವನು. ಆದರೆ ಸರಿಯಾದ ಉತ್ತರ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ನೇರ ಪ್ರಶ್ನೆ. ಟೀಮ್ ಎ ನಗುಮುಖದಿಂದ ಇದ್ದೀರಿ, ನಿಮ್ಮ ಮುಖವನ್ನು ಭಯಪಡಿಸುವ ಸಮಯ. 4ನೇ ಪ್ರಶ್ನೆ ಕಡೆಗೆ ನೇರ ಪ್ರಶ್ನೆ ನಿಮ್ಮ ಮುಂದೆ ನಿಮ್ಮ ಸ್ಕ್ರೀನ್ನಲ್ಲಿ. ಗಮನವಿಟ್ಟು ಪದಗಳನ್ನು ಗಮನಿಸಿ. ನೀನು ನೀಚನೆ, ಎಲ್ಲ ಆ ನಾನು ಬಿಟ್ಟು ಬಿಟ್ಟೆನಲ್ಲ, ಬೇಡಿಕೊಂಡದ್ದರಿಂದ ನನ್ನನ್ನು ಸಾಲವನ್ನ. ನಿಮ್ಮ ಸಮಯ ಪ್ರಾರಂಭ. 30 ಸೆಕೆಂಡ್ಗಳ ಕಾಲಾವಕಾಶ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮ್ಮ ಮುಂದೆ ಇದೆ. 23 ಸೆಕೆಂಡ್ಗಳು. ಪದಗಳನ್ನು ಗಮನಿಸಿ ಗಮನಿಸಿ ಉತ್ತರವನ್ನು ಕೊಡುವಂತೆ ವಿನಂತಿ. ಕೊನೆಯ 20 ಸೆಕೆಂಡ್ಗಳು. ಎಲ್ಲ ನೀಚನೆ, ನಾನು ನಿನ್ನನ್ನು ಬಿಟ್ಟು ಬಿಟ್ಟೆನಲ್ಲ. ಎಲ್ಲ ನೀಚನೆ, ನಾನು ನಿನ್ನನ್ನು ಬಿಟ್ಟು ಬಿಟ್ಟೆನಲ್ಲ. ಓಕೆ. ನೀನು ಸಾಲವನ್ನು ನನ್ನನ್ನು ಬೇಡಿಕೊಂಡಿದ್ದೀನಿ ಸಾಲ. ಎಲ್ಲ ನೀಚನೆ ಸರಿ, ಆದರೆ ಮುಂದಿನ ವಾಕ್ಯವನ್ನು ದಯವಿಟ್ಟು ಗಮನಿಸಿ. ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ. ಟೀಮ್ ಬಿ ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ ನಿಮ್ಮ ಸ್ಕ್ರೀನಲ್ಲಿ. ಪ್ರಶ್ನೆಯು ಬಂದಿರುತ್ತದೆ. ಸ್ವಲ್ಪ ತಾಳಿಕೋ, ಕೊಟ್ಟು ತೀರಿಸುತ್ತೇನೆ ಒಡೆಯನೆ, ನಿನ್ನದೆಲ್ಲ ನಾನು. ಸಮಯ 30 ಸೆಕೆಂಡ್ಗಳು ಪ್ರಾರಂಭ. ಸ್ವಲ್ಪ ಗಮನಿಸಿ ಉತ್ತರಿಸಿ. ನಿಮ್ಮ ಸಮಯವು ಈಗ ಪ್ರಾರಂಭ. ಚಿಕ್ಕದಾದ ವಾಕ್ಯ. ಒಡೆಯನೆ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ತೀರಿಸುತ್ತೇನೆ. ಸರಿಯಾದ ಉತ್ತರವನ್ನು ಗಮನಿಸುವ ಸಮಯ. ಒಡೆಯನೆ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ. ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಈ ಸುತ್ತಿನ ಮೊದಲನೇ ತಂಡ. ಈ ಸುತ್ತನ್ನು ನೀಡಿ ಅವರು 200 ಅಂಕಗಳನ್ನು ಗಳಿಸಿದ್ದಾರೆ. ಟೀಮ್ ಬಿ ಅವರು ಇಲ್ಲಿ ಮೊದಲನೇ ಉತ್ತರವನ್ನು ಅವರು ನೀಡುತ್ತಾ ಮುಂದೆ ಸಾಗುತ್ತಿದ್ದೇವೆ. ಪ್ರಶ್ನೆ ನಂಬರ್ 6 ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ ನಿಮ್ಮ ಸ್ಕ್ರೀನ್ನಲ್ಲಿ. ಒಪ್ಪಿಕೋ, ಎಲ್ಲ ಸದ್ಯಕ್ಕೆ ಹೀಗೆ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಹೇಳಿದಾಗ ಅವನು ಎಂದು ಒಪ್ಪಿಕೊಂಡನು? ನಾವು ಸಮಯ 30 ಸೆಕೆಂಡ್ಗಳು ಪ್ರಾರಂಭ. ಸಮಯವು ಬೇಗನೆ ತೀರುತ್ತಿದೆ. ಉತ್ತರವನ್ನು ಕೊಡುವ ಸಮಯ ಹತ್ತಿರವಾಗುತ್ತಿದೆ. ಸದ್ಯಕ್ಕೆ ಒಪ್ಪಿಕೋ. ಓಕೆ.
ಸದ್ಯಕ್ಕೆ ಒಪ್ಪಿಕೊ. ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂಬುದಾಗಿ ಹೇಳಿದ ಹೇಳಿದಾಗ ಸದ್ಯಕ್ಕೆ ಒಪ್ಪಿಕೊ ಸದ್ಯಕ್ಕೆ ಒಪ್ಪಿಕೊ ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿ ಉತ್ತರ ಇನ್ನೂ ಎರಡು ಪದಗಳಿತ್ತು. ಹೇಳಿದಾಗ ಅವನು ಒಪ್ಪಿಕೊಂಡನು. ಅಲ್ಲಿಯವರೆಗೆ ಸರಿಯಾಗಿ ಜೋಡಿಸಿದ್ದೀರಿ. ಎರಡು ಪದ ಇನ್ನೂ ಜೋಡಿಸಿರಲಿಲ್ಲ. ಅವನು ಒಪ್ಪಿಕೊಂಡನು ಎಂಬುದಾಗಿ ಎರಡು ಪದಗಳು ಬಿಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ವಾಕ್ಯ ಅದು ಸಂಪೂರ್ಣ ಆಗಲಿಲ್ಲ. ಮೈನಸ್ 100 ಅಂಕಗಳನ್ನು ತಮ್ಮ ಸುತ್ತಿನಿಂದ ಅವರು ಕಳಕೊಂಡಿದ್ದಾರೆ. 5ನೇ ಸುತ್ತಿನಲ್ಲಿ ಒಂದೇ ಒಂದು ತಂಡ ಸರಿಯಾದ ಉತ್ತರವನ್ನು ನೀಡಿ ಅವರು 200 ಅಂಕವನ್ನು ಪಡೆದುಕೊಂಡಿದ್ದಾರೆ. ಅದು ಟೀಮ್ ಬಿ ಅವರು. ಟೀಮ್ ಸಿ ಅವರು ಪ್ರಯತ್ನ ಪಟ್ಟರು, ಕೊನೆಯ ಎರಡು ಪದಗಳನ್ನು ಸೇರಿಸಿದ್ರಲ್ಲಿ ಸೋತು ಹೋದರು, 100 ಅಂಕವನ್ನು ಕಳಕೊಂಡಿದ್ದಾರೆ. 6ನೇ ಸುತ್ತಿನ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ. ಅದುವೇ ಉಗ್ರ ವೇಗ ಅಥವಾ ರ್ಯಾಪಿಡ್ ಫೈರ್. ಪ್ರತಿಯೊಂದು ತಂಡಕ್ಕೂ 1 ನಿಮಿಷ ಕಾಲಾವಕಾಶ. 10 ಪ್ರಶ್ನೆಗಳನ್ನು ಕೇಳುತ್ತೇವೆ. ಪ್ರಶ್ನೆ, ನೀವು ಕೊಡಬೇಕಾದ ಉತ್ತರ ಅದು ಟ್ರೂ ಅಥವಾ ಫಾಲ್ಸ್, ಸರಿ ಅಥವಾ ತಪ್ಪು ಎಂಬುದಾಗಿ ಮಾತ್ರ ಉತ್ತರವನ್ನು ಕೊಡುವ ಅವಕಾಶವಿರುತ್ತದೆ. ಪಾಸ್ ಹೇಳಿದರೆ 1 ನಿಮಿಷ ಕಾಲಾವಕಾಶ ಉಳಿದಿದ್ದಲ್ಲಿ ಆ ಪ್ರಶ್ನೆಯನ್ನು ತಿರುಗೊಂದಾವರ್ತಿ ನಾವು ಕೇಳುತ್ತೇವೆ. ಸರಿಯಾದ ಪ್ರತಿಯೊಂದು ಉತ್ತರಕ್ಕೆ ನಿಮಗೆ ಸಿಗುವಂಥದ್ದು +50, ತಪ್ಪಾದ ಉತ್ತರ ನೀವು ನೀಡಿದಲ್ಲಿ ನಿಮ್ಮ ಅಂಕಗಳಿಂದ 50 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಪಾಸ್ ಎಂಬುದಾಗಿ ಹೇಳಿದ ಯಾವುದೇ ಉತ್ತರಗಳು ನೀವು ಕೊಡದೇ ಇದ್ದಲ್ಲಿ ನಿಮ್ಮ ಯಾವುದೇ ಅಂಕಗಳು ಅಲ್ಲಿ ಕಡಿತಗೊಳಿಸಲಾಗುವುದಿಲ್ಲ. ಉಗ್ರವೇಗ ರ್ಯಾಪಿಡ್ ಫೈರ್ನ ಮೊದಲನೇ ಸುತ್ತು. ಟೀಮ್ ಸಿ ನಿಮ್ಮ ಮುಂದೆ, ನಿಮ್ಮ ಪ್ರಶ್ನೆ ಈಗ ನಿಮ್ಮ ಮುಂದೆ, ನಿಮ್ಮ ಸಮಯ ಈಗ ಪ್ರಾರಂಭ. ಉಗ್ರವೇಗದ ಮೊದಲನೇ ಪ್ರಶ್ನೆ ಟೀಮ್ ಸಿ ನಿಮ್ಮ ಮುಂದೆ. ಬೇರಿಯ ಮಗಳ ಹೆಸರು ಬಾರ್ಸೇಮತಳು. ಸರಿ. ಯೇಸುವಿನ ಪ್ರಥಮ ಶಿಷ್ಯ ಮತ್ತಾಯ. ತಪ್ಪು. ಅಬ್ರಹಾಮನು 175 ವರ್ಷ ಬದುಕಿ ಸತ್ತನು. ಎಸ್ ಸರಿ. ನಿಮ್ಮ ಮುತ್ತುಗಳನ್ನು ಹಂದಿಗಳ ಮೇಲೆ ಚೆಲ್ಲಬೇಡಿರಿ. ಸರಿ. ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ಎಂದು ಕೇಳಿದವರು ಪರಿಸಾಯರು. ಸರಿ. ಲಾಬಾನನು ರಾಹೇಳಲ ಅಣ್ಣನು. ಸರಿ. ಸಿಟ್ನ ಪದದ ಅರ್ಥ ದ್ವೇಷ. ಸರಿ. ಯೇಸು ಕಾಲ್ನಡಿಗೆಯಲ್ಲಿ ಮಗದಾನ ಸೀಮೆಗೆ ಬಂದನು. ಸರಿ. ನೀವು ಪರಲೋಕದಲ್ಲಿ ಏನೇನು ಕಟ್ಟುತ್ತೀರೋ ಅದು ಭೂಲೋಕದಲ್ಲಿಯೂ ಕಟ್ಟಿರುವುದು. ತಪ್ಪು. ಮತ್ತು ಮನುಷ್ಯಕುಮಾರನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದುಕೊಡುವರು. ಟೀಮ್ ಸಿ, ನಿಮ್ಮ ಮೊದಲ ಸುತ್ತಿನಲ್ಲಿ ನೀವು ಕೊಟ್ಟಂಥ 10 ಉತ್ತರ, ಅದರಲ್ಲಿ 6 ತಪ್ಪು ಆಗಿರುವುದಿಲ್ಲ, 6 ಸರಿ. ಆದರೆ 4 ಉತ್ತರವನ್ನು ತಪ್ಪಾಗಿ ನೀವು ನೀಡಿರುತ್ತೀರಿ. ಸೊ ಈ ಸುತ್ತಿನಲ್ಲಿ 6 ಉತ್ತರ ನೀವು ಸರಿ ನೀಡಿದ್ದೀರಿ, 4 ಉತ್ತರವನ್ನು ತಪ್ಪಾಗಿ ನೀಡಿರುತ್ತೀರಿ. ತಪ್ಪಾಗಿ ಉತ್ತರ ಕೊಟ್ಟದ್ದು ಮೊದಲನೆಯ ಪ್ರಶ್ನೆ, ಬೇರಿಯ ಮಗಳ ಹೆಸರು ಬಾಸೇಮತಳು. ನೀವು ಸರಿ ಎಂದು ನೀಡಿದ್ದೀರಿ, ತಪ್ಪು. ನಿಮ್ಮ 4ನೇ ಪ್ರಶ್ನೆ ನೀವು ತಪ್ಪಾಗಿ ನೀಡಿದ್ದೀರಿ. ನಿಮ್ಮ ಮುತ್ತುಗಳನ್ನು ಹಂದಿಗಳ ಮೇಲೆ ಚೆಲ್ಲಬೇಡಿರಿ. ಹಂದಿಗಳ ಮುಂದೆ. ಸರಿಯಾದ ಉತ್ತರ ಹಂದಿಗಳ ಮುಂದೆ. 6ನೇ ಪ್ರಶ್ನೆ, ಲಾಬಾನನು ರಾಹೇಳಲ ಅಣ್ಣ. ನೀವು ಸರಿ ಎಂದು ಹೇಳಿದ್ದೀರಿ, ಆದರೆ ಅಲ್ಲ. ಪ್ರಶ್ನೆ ನಂಬರ್ 8, ಯೇಸು ಕಾಲ್ನಡಿಗೆಯಲ್ಲಿ ಮಗದಾನ ಸೀಮೆಗೆ ಬಂದನು ದೋಣಿಯಲ್ಲಿ. ಸರಿಯಾದ ಉತ್ತರ 6, ತಪ್ಪಾದ ಉತ್ತರ 4. ಉಗ್ರವೇಗ 2ನೆಯ ತಂಡ ತಮ್ಮ ಉತ್ತರವನ್ನು ಕೊಡಲು ಸಿದ್ಧಗೊಂಡಿದ್ದಾರೆ. ನಿಮ್ಮ ಪ್ರಶ್ನೆ, ನಿಮ್ಮ ಸಮಯ ಈಗ ಪ್ರಾರಂಭ. ಮೊದಲನೆಯ ಪ್ರಶ್ನೆ, ನಿಮ್ಮ ಸಮಯ, ಸಾರಳು 130 ವರ್ಷ ಬದುಕಿ ಸತ್ತಳು. ತಪ್ಪು. ಏದೋಂ ಪದದ ಅರ್ಥ ಕೆಂಪು. ಸರಿ. ಎಲಾಮಿನ ಅರಸನು ಎಫ್ರಾ ಎಂಬ್ರಾಫೆಲ್ಲನು
ಎಲಾಮಿನ ಅರಸನು ಎಂಬ್ರಾಫಲನು ತಪ್ಪು ಹೆರೋದನ ಅಣ್ಣನ ಹೆಸರು ಪಿಲಾತ ತಪ್ಪು ಉಜ್ಜಿಯನ ಮಗ ಯೋತಾಮ ಸರಿ ಶಿಯೋನ್ ನಗರಿಯೇ ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ ಎಂದು ಬರೆದಿರುವುದು ಏಷ್ಯಾಯದಲ್ಲಿ ಸರಿ ಯಹೂದನ ಮೊದಲ ಮಗ ಶೆಲಾಹ ಸರಿ ಗಾದ್ ಪದದ ಅರ್ಥ ಒಳ್ಳೆ ಅದೃಷ್ಟ ತಪ್ಪು ನೆಫ್ತಲಿ ಕರಾವಳಿಯಲ್ಲಿ ವಾಸಿಸುವನು ತಪ್ಪು ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಸರಿ ಹತ್ತು ಉತ್ತರವನ್ನು ನೀಡಿದ್ದೀರಿ ಹತ್ತು ಉತ್ತರವನ್ನು ನೀಡಿದ್ದೀರಿ ಸರಿಯಾದ ಉತ್ತರ ನೀವೆಷ್ಟು ನೀಡಿದ್ದೀರಿ ಎಂಬುದಾಗಿ ಈಗ ಗಮನಿಸುವ ಹತ್ತು ಪ್ರಶ್ನೆಗಳಲ್ಲಿ ಎಂಟನ್ನು ಸರಿಯಾಗಿ ನೀಡಿದ್ದೀರಿ ನಿಮ್ಮ ತಪ್ಪಾದ ಉತ್ತರಗಳು ಯಹೂದನ ಮೊದಲ ಮಗ ಶೆಲಾಹ ಏರ ಸರಿಯಾದ ಉತ್ತರ ಎಂಟನೆಯ ಪ್ರಶ್ನೆ ಗಾದ್ ಪದದ ಅರ್ಥ ಒಳ್ಳೆಯ ಅದೃಷ್ಟ ಎಂಬುದಾಗಿತ್ತು ಸರಿಯಾದ ಉತ್ತರ ಹೌದು ಆದರೆ ನೀವು ಅಲ್ಲಿ ಉತ್ತರವನ್ನು ತಪ್ಪು ಎಂಬುದಾಗಿ ಹೇಳಿದ್ದೀರಿ ಆದರೆ ಹತ್ತರಲ್ಲಿ ಎಂಟನ್ನು ಸರಿಯಾಗಿ ನೀಡಿದ್ದೀರಿ ಎರಡನ್ನು ಮಾತ್ರ ತಪ್ಪು ಉತ್ತರವನ್ನು ನೀಡಿದ್ದೀರಿ ತಮಗೆ ವಂದನೆಗಳು ಉಗ್ರವೇಗ ಎದುರಿಸಲು ಸಿದ್ಧಗೊಂಡಿರುವ ಕೊನೆಯ ತಂಡ ಟೀಮ್ ಎ ನಿಮ್ಮ ಸಮಯ ಈಗ ಪ್ರಾರಂಭ ಮೊದಲನೇ ಪ್ರಶ್ನೆ ಅರವತ್ತು ಸೆಕೆಂಡ್ಗಳ ಕಾಲಾವಕಾಶ ಫರೋಹನ ಉದ್ಯೋಗಸ್ಥ ಫೋಟಿಫರ ಸರಿ ಇನ್ನೂರು ಹೋತಗಳನ್ನು ಯಾಕೋಬನು ಏಸಾವನಿಗೆ ಕಳುಹಿಸಿದನು ಸರಿ ಯೋಹಾನನು ಪರ್ಣಶಾಲೆಗಳನ್ನು ಕಟ್ಟುವ ಎಂದನು ಆಲಯವನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಯೇಸು ಹೇಳಿದನು ಇಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ತಪ್ಪು 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 ಪೆಲೆ ಪದದ ಅರ್ಥ ತಾರುಮಾರು ತಪ್ಪು ಆದಾಮನು ಒಂಬೈನೂರ ಮೂವತ್ತು ವರ್ಷ ಬದುಕಿ ಸತ್ತನು ಸರಿ ಎಲೆ ಕಷ್ಟಪಡುವವರೆ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಎಂದು ಬರೆದದ್ದು ಹನ್ನೆರಡನೇ ಅಧ್ಯಾಯದಲ್ಲಿ ತಪ್ಪು ಅವರು ಕುಂಬಾರನ ಹೊಲಕ್ಕೆ ಮೂವತ್ತು ರೂಪಾಯಿ ಕೊಟ್ಟರು ಸರಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗುದ್ದುಗಳಿವೆ ಸರಿ ಏಳು ಬಡಕಲಾದ ಆಕಳುಗಳು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು ಸರಿ ಹತ್ತು ಪ್ರಶ್ನೆಗಳನ್ನು ನಿಮ್ಮ ಕಾಲಾವಕಾಶದಲ್ಲಿ ನೀವು ನೀಡಿರುತ್ತೀರಿ ಆದರೆ ಸರಿಯಾದ ಉತ್ತರವನ್ನು ನೀವೆಷ್ಟು ನೀಡಿದ್ದೀರಿ ಎಂಬುದನ್ನು ನೋಡುವಂಥ ಸಮಯ ಈಗ ಟೀಮೇ ಕೊಡಲ್ಪಟ್ಟ ಸಮಯದಲ್ಲಿ ನಿಮ್ಮ ಹತ್ತು ಉತ್ತರವನ್ನು ನೀಡಿದ್ದೀರಿ ಆದರೆ ಆರು ಸರಿ ನೀಡಿದ್ದೀರಿ ನಾಲ್ಕಕ್ಕೆ ತಪ್ಪಾಗಿ ಉತ್ತರವನ್ನು ನೀಡಿದ್ದೀರಿ ನೀವು ತಪ್ಪಾಗಿ ಉತ್ತರವನ್ನು ಕೊಟ್ಟದ್ದು ಇನ್ನೂರು ಹೋತಗಳನ್ನು ಯಾಕೋಬನು ಏಸಾವನಿಗೆ ಕಳುಹಿಸಿದನು ಇನ್ನೂರಲ್ಲ ಇಪ್ಪತ್ತು ನಾಲ್ಕನೆಯ ಪ್ರಶ್ನೆ ಆಲಯವನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಏಸು ಹೇಳಿದ್ದು ಇಪ್ಪತ್ತ ಒಂದನೇ ಅಧ್ಯಾಯ ಎಂಬುದಾಗಿದೆ ನೀವು ಉತ್ತರವನ್ನು ತಪ್ಪು ಎಂಬುದಾಗಿ ಹೇಳಿದ್ದೀರಿ ಆದರೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಆ ಉತ್ತರವು ಇದೆ ಪ್ರಶ್ನೆ ನಂಬರ್ ಒಂಬತ್ತು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿವೆ ಏನಿದೆ ಗುದ್ದುಗಳಿವೆ ನರಿಗಳಿಗೆ ಗುದ್ದುಗಳಿವೆ ಕೊನೆಯ ಪ್ರಶ್ನೆ ಪ್ರಶ್ನೆ ನಂಬರ್ ಹತ್ತು ಏಳು ಬಡಕಲಾದ ಆಕಳುಗಳು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು ಏಳು ಕೊಬ್ಬಿದ ನೀವು ಉತ್ತರ ತಪ್ಪು ನಾಲ್ಕು ಉತ್ತರವನ್ನು ನೀವು ತಪ್ಪಾಗಿ ನೀಡಿದ್ದೀರಿ ಮೂರು ತಂಡಗಳು ಕೂಡ ಅದ್ಭುತವಾದ ರೀತಿಯಲ್ಲಿ ತಮಗೆ ಕೊಡಲ್ಪಟ್ಟಂತ ಒಂದು ನಿಮಿಷದ ಕಾಲಾವಕಾಶದಲ್ಲಿ ಹತ್ತು ಪ್ರಶ್ನೆಗಳನ್ನು ಪಾಸ್ ಹೇಳದೆ ನೇರವಾಗಿ ದಿಟ್ಟವಾಗಿ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತಪ್ಪಿರಬಹುದು ಸರಿ ಇರಬಹುದು ಆದರೆ ಅವರ ಆ ಪ್ರಯತ್ನವನ್ನು ನಾವು ಮೆಚ್ಚುವರಾಗಿದ್ದೇವೆ ಹಾಗೂ ಅವರ ಅಂಕಗಳನ್ನು ನಾವೀಗ ತಿಳಿದುಕೊಂಡು ಕೊನೆಯ ಸುತ್ತಿನ ಕಡೆಗೆ ಸಾಗುತ್ತಾ ಇದ್ದೇವೆ ಪ್ರತಿಯೊಂದು ತಂಡಗಳ ಮಧ್ಯದಲ್ಲಿ ಹೋರಾಟ ಬಹಳ ತೀವ್ರವಾಗಿ ನಡೆಯುತ್ತಾ ಇದೆ ಅವರ ಮಧ್ಯದಲ್ಲಿರುವಂಥ ವ್ಯತ್ಯಾಸಗಳು ಒಂದು ಹಾಗೂ ಎರಡನೇ ತಂಡಕ್ಕಿರುವ ವ್ಯತ್ಯಾಸ ನೂರ ಇಪ್ಪತ್ತು ಅಂಕಗಳು ಎರಡು ಹಾಗೂ ಮೂರನೇ ತಂಡಕ್ಕಿರುವಂಥ ವ್ಯತ್ಯಾಸ ಎಂಬತ್ತು ಅಂಕಗಳು ಹಾಗಾದರೆ ಯಾವ ಯಾವ ತಂಡಗಳು ಎಲ್ಲೆಲ್ಲಿ ಇದೆ ಎಂಬುದನ್ನು ಬಹಳ ನಾವು ಒಂದು ಬಾರಿ ಗಮನವಿಟ್ಟು ಬರೋಣ ಟೀಮ್ ಎ ನೀವು ಪಡೆದುಕೊಂಡಿರುವ ಅಂಕ ಏಳ್ನೂರ ಎಪ್ಪತ್ತು ಅಂಕಗಳು ಟೀಮ್ ಬಿ ಕೊನೆಯ ಸುತ್ತಿನಲ್ಲಿ ನಿಮ್ಮ ಹತ್ರ ಇರುವಂಥ ಅಂಕಗಳು ಆರುನೂರ ನಲವತ್ತು ಅಂಕಗಳು
ಟೀಮ್ ಸಿ ನಿಮ್ಮತ್ತಿರುವಂಥ ಅಂಕಗಳು 850 ಅಂಕಗಳು. ಹೀಗೆ ಮೊದಲು ಹಾಗೂ ಎರಡು ತಂಡಗಳು ಅಂದರೆ ಟೀಮ್ ಎ ಹಾಗೂ ಟೀಮ್ ಸಿ ಇವರ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಕೇವಲ 80 ಅಂಕಗಳು. ಅದೇ ರೀತಿಯಾಗಿ ಟೀಮ್ ಬಿ ನಿಮಗಿರುವಂಥ ಅವಕಾಶ, ನಿಮಗೂ ಹಾಗೂ ಎರಡನೇ ತಂಡಕ್ಕಿರುವಂಥ ವ್ಯತ್ಯಾಸ ಕೇವಲ 120 ಅಂಕಗಳು. ಈ ಸುತ್ತಿನಲ್ಲಿ ಎಲ್ಲವೂ ಬದಲಾಗುವಂಥ ಅವಕಾಶ ಎಲ್ಲ ತಂಡಗಳಿದೆ. ಆದುದರಿಂದ ಈ ಕೊನೆಯ ಸುತ್ತು ವಿಸ್ಮಯ. ಈಗಾಗಲೇ ತಿಳಿಸಿದಂತೆ ಇದೊಂದು ಮಿಸ್ಟ್ರಿ ಆಗಿರ್ತದೆ. ಈ ವಿಸ್ಮಯ ಸುತ್ತಿನಲ್ಲಿ ಪ್ರತಿಯೊಂದು ತಂಡಕ್ಕೂ ಒಂದೇ ಬಾರಿ 1 ನಿಮಿಷದ ಕಾಲಾವಕಾಶದಲ್ಲಿ ಅವರಿಗೆ ಅವರ ಅಂಕಗಳನ್ನು ಗಳಿಸುವಂಥ ಅವಕಾಶವಿರುತ್ತದೆ. ಯಾಕೋಬನ ಮಗನಾದ ಗಾದನ 7 ಮಂದಿ ಮಕ್ಕಳ ಹೆಸರನ್ನು ಕ್ರಮವಾಗಿ ಇಡುವಂಥ ಅವಕಾಶ, ಬೈಬಲ್ನಲ್ಲಿ ಕಂಡುಬರುವಂಥ ಆ ಮಕ್ಕಳ ಹೆಸರನ್ನು ಕ್ರಮವಾಗಿ ಅವರು ಇಡಬೇಕು. 1 ನಿಮಿಷದ ಕಾಲಾವಕಾಶ ಪ್ರತಿಯೊಂದು ತಂಡಕ್ಕೂ ನಾವು ನೀಡುತ್ತೇವೆ. ಪ್ರತಿ ಹೆಸರು ಸರಿಯಾದ ಉತ್ತರ ಸರಿಯಾದ ಸ್ಥಳದಲ್ಲಿದ್ದಲ್ಲಿ ಆ ತಂಡಕ್ಕೆ ಸಿಗುವಂಥದ್ದು 50 ಅಂಕಗಳು. ಟೋಟಲಾಗಿ ಸರಿಯಾದ ಹೆಸರುಗಳನ್ನು ಅವರು ಇಟ್ಟಾಗ ಅವರಿಗೆ ಸಿಗುವಂಥದ್ದು 350. ಆದರೆ ಎಲ್ಲವೂ ಸರಿಯಾಗಿಟ್ಟರೆ ಬೋನಸ್ 150 ಅಂಕಗಳನ್ನು ಆ ತಂಡವು ಪಡೆದುಕೊಳ್ಳುತ್ತದೆ. ಈಗ ಒಟ್ಟು 500 ಅಂಕಗಳನ್ನು ಪಡೆದುಕೊಳ್ಳುವಂಥ ಸಮಯ ಪ್ರತಿಯೊಂದು ತಂಡಕ್ಕೆ ಇದೆ. ಸುರಕ್ಷಿತವಾಗಿ ಕಂಡುಬರುವ ತಂಡ ಭಯಪಡುತ್ತಿದ್ದಾರೆ, ಅದೇ ರೀತಿಯಾಗಿ ಕೆಳಗಿರುವ ತಂಡ ಈಗ ಅವರಲ್ಲಿ ಒಂದು ರೀತಿಯಾದ ನಿರೀಕ್ಷೆ ಹುಟ್ಟುಕೊಳ್ಳುತ್ತಾ ಇದೆ. ಯಾವ ತಂಡ ಎಷ್ಟು ಅಂಕವನ್ನು ಪಡೆದುಕೊಳ್ಳುತ್ತದೆ ನಾವೀಗ ನೋಡುವ ಸಮಯ. ವಿಸ್ಮಯ ಎಂಬುವಂಥ ಈ ಸುತ್ತನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ವಿಸ್ಮಯ ಸುತ್ತಿನ 1 ಮಿನಿಟ್ ಈ ಪ್ರಶ್ನೆಯ ಕೊನೆಯ ಪ್ರಶ್ನೆ. 1 ಮಿನಿಟ್ನ ಕಡೆ ಸಾಗೋಣ. ನಿಮ್ಮ ಸಮಯ ಟೀಮ್ ಎ ಬಿ ಸಿ, ನಿಮ್ಮ ಸಮಯ ಈಗ ಪ್ರಾರಂಭ. 60 ಸೆಕೆಂಡ್ಗಳ ಕಾಲಾವಕಾಶ ನಿಮ್ಮ ಮುಂದೆ ಪ್ರಾರಂಭವಾಗಿದೆ. 59 ಸೆಕೆಂಡ್ಗಳು ಪ್ರಾರಂಭವಾಗಿದೆ. ಪಕ್ಕದ ಟೀಮ್ಗಳನ್ನು ಗಮನಿಸಬೇಡಿ, ನಿಮ್ಮ ನಿಮ್ಮ ಟೀಮ್ಗಳನ್ನು ಮಾತ್ರ ಗಮನಿಸಿ. ನಿಮಗೆ ಕೊಡಲ್ಪಟ್ಟಿರುವ ಬೇಲ್ಸ್ಗಳನ್ನು ಕ್ರಮವಾಗಿ ಇಟ್ಟುಕೊಂಡು ಮುಂದೆ ಸಾಗಿರಿ. ಕೇವಲ 45 ಸೆಕೆಂಡ್ಗಳು ಕಾಲಾವಕಾಶ ಇದೆ, ಕೇವಲ 45 ಸೆಕೆಂಡ್ಗಳು. ಯಾಕೋಬನ ಮಗನಾದ ಗಾದನ 7 ಮಂದಿ ಮಕ್ಕಳ ಹೆಸರು, ಕೇವಲ 7 ಮಂದಿ ಮಕ್ಕಳ ಹೆಸರು ಕ್ರಮವಾಗಿ ಮೇಲಿನಿಂದ, ಮೊದಲಿನ ಮಗ ಚೊಚ್ಚಲ ಮಗ ಮೇಲೆ ಇರಲಿ, ನಂತರದ ಮಕ್ಕಳನ್ನು ಕ್ರಮವಾಗಿ ಕೆಳಗಿಡುತ್ತಾ ಹೋಗಿ, ಮೊದಲ ಮಗ ಎರಡನೇ ಮಗ ಮೂರನೇ ಮಗ ಹೀಗೆ 7 ಮಕ್ಕಳನ್ನು ಕ್ರಮವಾಗಿ ಇಟ್ಟುಕೊಳ್ಳಿ. ನಿಮಗೆ ಸಿಗುವಂಥ ಒಟ್ಟು ಅಂಕ 350. ಬೋನಸ್ ಸರಿಯಾಗಿ ಇದ್ದರೆ 150 ಅಂಕಗಳು. ಕೇವಲ 20 ಸೆಕೆಂಡ್ಗಳು ಮಾತ್ರ ಬಾಕಿದೆ, ಕೇವಲ 20 ಸೆಕೆಂಡ್ಗಳು. ಒಂದು ತಂಡ ಈಗಾಗಲೇ 6 ಹೆಸರುಗಳನ್ನು ಇಟ್ಟಾಗಿದೆ. 15 ಸೆಕೆಂಡ್ಗಳು ಮಾತ್ರ ಇದೆ. 15 ಸೆಕೆಂಡ್ಗಳು ಕ್ರಮವಿದ್ದಲ್ಲಿ ಮಾತ್ರ ನಿಮಗೆ ಬೋನಸ್ ಸಿಗುತ್ತದೆ. 10 ಸೆಕೆಂಡ್ಗಳು. 10 ಸೆಕೆಂಡ್ಗಳ ಬಳಿಕ ಕೈಗಳನ್ನು ಎತ್ತಿ ತೆಗೆದಿಟ್ಟುಕೊಳ್ಳಬೇಕಾಗಿ ವಿನಂತಿ. 7 5 4 3 2 1 ದಯಮಾಡಿ ಎಲ್ಲ ಸ್ಪರ್ಧಿಗಳು ಹಿಂದೆ ಆರಾಮವಾಗಿ ಕುಳಿತುಕೊಳ್ಳಿರಿ. ಪ್ರಶ್ನೆಗಳ ಸಮಯ ಮುಕ್ತಾಯವಾಗಿದೆ, ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ. ಈಗ ಸರಿಯಾದ ಉತ್ತರ ಗಮನಿಸುವಂಥ ಸಮಯ. ಕೊನೆಯ ಸುತ್ತಿನ ಉತ್ತರವನ್ನು ಆ ಸ್ಪರ್ಧಿಗಳ ಹತ್ರವೇ ಹೋಗಿ ನಾವು ವೀಕ್ಷಿಸುವ, ಹಾಗೂ ಸರಿಯಾದ ಉತ್ತರ ಯಾವ ತಂಡ ಎಷ್ಟು ನೀಡಿದೆ, ಎಷ್ಟು ಅಂಕವನ್ನು ಪಡೆದುಕೊಂಡಿದ್ದಾರೆ ಎಂಬುದನ್ನು ನಾವೀಗ ಗಮನಿಸುವ. ನೇರವಾಗಿ ಟೀಮ್ ಎಯ ಬಳಿಗೆ ನಾವು ಹೋಗುವ. ಟೀಮ್ ಎಯವರು 1 ಉತ್ತರವನ್ನು ಸರಿಯಾಗಿ ನೀಡಿದ್ದಾರೆ. ಏರಿ ಎಂಬ ಹೆಸರನ್ನು ಮಾತ್ರ 5ನೇ ಮಗನ ಹೆಸರನ್ನು ಸರಿಯಾಗಿ ಅಲ್ಲಿ ಜೋಡಿಸಿದ್ದಾರೆ. ಈ ತಂಡ 1 ಉತ್ತರವನ್ನು ಮಾತ್ರ ನೀಡಿದ್ದಾರೆ. ಅದೇ ರೀತಿಯಾಗಿ ಹಾವೇರಿಯಿಂದ ಬಂದಂಥ ಟೀಮ್ ಬಿ, ನಿಮ್ಮ ಉತ್ತರ, ಮೊದಲನೇ ಉತ್ತರ ಸರಿ, ಎರಡನೇ ಉತ್ತರ ತಪ್ಪಾಗಿದೆ, ಮೂರನೇ ಉತ್ತರ ತಪ್ಪಾಗಿದೆ, 4ನೇ ಉತ್ತರವು ತಪ್ಪಾಗಿದೆ, 5ನೇ ಉತ್ತರ ತಪ್ಪು, 6 ತಪ್ಪಾಗಿದೆ, 7ನೇದು ತಪ್ಪಾಗಿದೆ. ಮೊದಲನೆಯ ಉತ್ತರವನ್ನು ಈ ತಂಡದವರು ಸರಿಯಾಗಿ ನೀಡಿದ್ದಾರೆ. ಮೊದಲನೇ ಉತ್ತರವನ್ನು ಮಾತ್ರ ಬಿ ತಂಡದವರು ಸರಿಯಾಗಿ ನೀಡಿರುತ್ತಾರೆ. ಕೊನೆಯ ತಂಡವನ್ನು ಗಮನಿಸುವಂಥ ಸಮಯ ಟೀಮ್ ಸಿ. ಟೀಮ್ ಸಿ ಮೊದಲನೇ ಉತ್ತರವನ್ನು ಸರಿಯಾಗಿ ನೀಡಿದ್ದಾರೆ, 2ನೇ ಉತ್ತರ ಅದು ತಪ್ಪಾಗಿದೆ, 3ನೇ ಉತ್ತರವು ತಪ್ಪು, 4ನೇ ಉತ್ತರ ತಪ್ಪು, 5ನೇ ಉತ್ತರ ತಪ್ಪು, 6 ತಪ್ಪು, 7 ತಪ್ಪು. ಈ ತಂಡವು ಕೂಡ
ಒಂದು ಉತ್ತರವನ್ನು ಮಾತ್ರ ಸರಿಯಾಗಿ ನೀಡಿದ್ದಾರೆ. ಈ ಸುತ್ತಿನಲ್ಲಿ ಟೀಮ್ ಸಿಯವರು ಕೂಡ ಒಂದೇ ಉತ್ತರವನ್ನು ನೋಡಿ ತಾವು ಕೂಡ ನಿಮಗೆ ಬೇಜಾರು ಮಾಡಬಾರದು ಬೇಡ ಎಂಬುದಾಗಿ ಎಲ್ಲ ತಂಡ ಸಂಗಡ ಒಂದೇ ಉತ್ತರ ನೀಡಿದ್ದಾರೆ. ಸೊ ಎಲ್ಲ ತಂಡಗಳು ಕೂಡ ಒಂದೊಂದು ಉತ್ತರವನ್ನು ಮಾತ್ರ ಈ ಸುತ್ತಿನಲ್ಲಿ ನೀಡಿದ್ದಾರೆ. ಅವರ ಕೊನೆಯದಾಗಿ ಹೊರಬಂದಂಥ ಒಟ್ಟು ಅಂಕಗಳೆಷ್ಟೆಂಬುದನ್ನು ಈಗ ನಾವು ಗಮನಿಸುವ ವಿಸ್ಮಯ ಎಂಬುವಂಥ ಈ ಸುಂದರವಾದ ಆಟದ ನಂತರ ಈ ಮೂರು ತಂಡಗಳು ಪಡೆದಂಥ ಅಂಕಗಳ ವಿವರ ಈ ರೀತಿಯಾಗಿದೆ. ಮಂಗಳೂರಿಂದ ಬಂದಂಥ ಪ್ರಿಯ ಸಹೋದರರು ಪಡೆದುಕೊಂಡಂಥ ಒಟ್ಟು ಅಂಕಗಳು 820 ಅಂಕಗಳು, ಅಭಿನಂದನೆಗಳು. ಅದೇ ವೇಳೆ ಹಾವೇರಿಯಿಂದ ಬಂದಂಥ ಪ್ರಿಯ ಸಹೋದರ ಸಹೋದರಿ ನಿಮ್ಮ ಅಂಕಗಳು ಒಟ್ಟು 690 ಅಂಕಗಳು. ಹಾಗೂ ಕೊರಂಗ್ರಪಾಡಿ ಉಡುಪಿಯಿಂದ ಬಂದಂಥ ನಿಮ್ಮ ಅಂಕ ಒಟ್ಟು 900 ಅಂಕಗಳು. ಆದುದರಿಂದ ಈ ಸುತ್ತಿನಲ್ಲಿ ಮೊದಲ ಎರಡು ಹೆಚ್ಚು ಅಂಕಗಳನ್ನು ಪಡೆದಂಥ ತಂಡವು ನೇರವಾದ ರೀತಿಯಲ್ಲಿ ಮುಂದಿನ ಸುತ್ತಿಗೆ ಅವರು ತೇರ್ಗಡೆಗೊಳ್ಳಲಿಕ್ಕಿದ್ದಾರೆ, ಟೀಮ್ ಎ ಹಾಗೂ ಟೀಮ್ ಸಿ. ಆದರೆ ಟೀಮ್ ಬಿ, ನಿಮಗೊಂದು ವಿಶೇಷತೆ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿಯು ಕೂಡ ಮುಂದಿನ ಸುತ್ತಿನಲ್ಲಿರುತ್ತದೆ. ನಿಮಗಿಂತಲೂ ಹೆಚ್ಚು ಅಂಕ ಯಾರಾದರೂ ಪಡೆದಲ್ಲಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತಾರೆ. ಎಷ್ಟು ತಂಡ ಮುಂದೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯುತ್ತಾರೆ ಅದು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಆದುದರಿಂದ ನೀವೆಲ್ಲರೂ ಕೂಡ ಮುಂದಿನ ಸುತ್ತಿಗೆ ನೀವು ಸಿದ್ಧಗೊಳ್ಳಿರಿ. ಮುಂದಿನ ಸುತ್ತು ಅದು ವಿಮೋಚನಾ ಕಾಂಡ ಹಾಗೂ ಅಪೋಸ್ತಲ ಕೃತ್ಯದ ಮೇಲೆ ಆಧಾರಿತವಾದ ಪ್ರಶ್ನೆಗಳನ್ನು ನಾವು ನೀಡುತ್ತೇವೆ. ಆದುದರಿಂದ ಮುಂದಿನ ಸುತ್ತಿಗೆ ನೀವು ಎಲ್ಲರೂ ಕೂಡ ಸಿದ್ಧರಾಗಿರಿ. ನಿಮ್ಮ ಮುಂದಿನ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಎಂಬುದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸಿದ್ದೇವೆ. ಬೈಬಲ್ ಕ್ವಿಜ್ನ ಮೊದಲ ಸುತ್ತಿನ ಮೂರು ಅಭ್ಯರ್ಥಿಗಳಿದ್ದಾರೆ. ಅವರು 7 ಸುತ್ತಲ್ಲಿ ಭಾಗವಹಿಸಿದ್ದಾರೆ. ಸುಂದರವಾದ ರೀತಿಯಲ್ಲಿ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಅನೇಕ ದಿನಗಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈಗ ಅವರವರ ಅಭಿಪ್ರಾಯ, ಸಿದ್ಧತೆಗೆ ಅವರೇನೆಲ್ಲ ಪ್ರಯಾಸ ಪಟ್ಟಿದ್ದಾರೆ ತಿಳಿದುಕೊಳ್ಳುವಂಥ ಸಮಯ. ನೇರವಾಗಿ ನಮ್ಮ ಮಧ್ಯದಲ್ಲಿ ETF GRH ಮಂಗಳೂರು, ನಿಮ್ಮ ಈ ಕ್ವಿಜ್ನ ನಿಮ್ಮ ಅನುಭವ ಹೇಗಿದೆ? ಅನುಭವ ಒಳ್ಳೆದಿದೆ, ಅಂದರೆ ಸ್ವಲ್ಪ ಖುಷಿನೂ ಇದೆ, ಸ್ವಲ್ಪ ಇನ್ನೂ ಅಂಕಗಳು ಬರಬೇಕಾಗಿತ್ತಲ್ಲ ಅಂತೇಳಿ ಒಂದು ನಿರೀಕ್ಷೆ. ಆಮೇಲೆ ಒಳ್ಳೆಯ ಒಂದು ಸತ್ಯವಾದ ಜ್ಞಾನನು ಪಡಿಬೋದು. ಇದು ಒಂದು ಗೆಲ್ಲಬೇಕಂತಲ್ಲ, ಒಂದು ಸತ್ಯವೇದದ ಒಂದು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೋಸ್ಕರ, ಅದರಂತೆ ಇದು ಅಳವಡಿಸಿಕೊಳ್ಳೋಕ್ಕೋಸ್ಕರ ನಾವು ಅದನ್ನು ಕಲಿಬೇಕು. ಇದು ಗೆಲ್ಲಕ್ಕೋಸ್ಕರ ಅಲ್ಲ, ಒಂದು ಜ್ಞಾನವನ್ನು ಡೆವಲಪ್ ಮಾಡಿಕೊಳ್ಳೋದಕ್ಕೆ ಸಹಾಯವಾಗಿದೆ. ಅಭಿನಂದನೆಗಳು ರಕ್ಷಿತ್ ಹಾಗೂ ಮಹೇಶ್ ಅವರೇ. ನಿಮ್ಮನ್ನು ಮುಂದಿನ ಸುತ್ತಿಗೆ ಹೇಗೂ ತೇರ್ಗಡೆಗೊಂಡಿದ್ದೀರಿ, ಇನ್ನೂ ಹೆಚ್ಚಾದ ಅಂಕಗಳನ್ನು ಅಲ್ಲಿ ನೀವು ಪಡೆದುಕೊಳ್ಳುತ್ತಾ ಇನ್ನೂ ಮುಂದೆ ಸಾಗಿರಿ. ಎರಡನೇ ತಂಡ ಹಾವೇರಿಯಿಂದ ದಿವ್ಯ ದರ್ಶನ ಮಂದಿರ್ ಅವರಿಂದ ಬಂದಿದ್ದಾರೆ. ನಿಮ್ಮ ಅನುಭವ ಹಾಗೂ ಅಭಿಪ್ರಾಯವನ್ನು ತಿಳಿಸುವಂತೆ ವಿನಂತಿ. ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ BigZ TV ಅವರಿಗೆ. ನಾನು ಫಸ್ಟ್ ಟೈಮ್ BigZ TV ಅವರೊಂದು ಇದು ಬಿಟ್ಟಿದ್ದರು, ಅಂದರೆ ರಸಪ್ರಶ್ನೆ ಕಾರ್ಯಕ್ರಮಗೋಸ್ಕರವಾಗಿ ಒಂದು ಇದು ಬಿಟ್ಟಿರುವಾಗ ಅದನ್ನು ನೋಡಿ ನನಗೆ ಭಾಳ ಸಂತೋಷ. ಯಾಕಂದರೆ ಫಸ್ಟ್ ಟೈಮ್ ನಾನು ಇದು ಬಂದಿದ್ದು, ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಇದಾಗುತ್ತೆ ನನಗೆ ಭಾಳ ಸಂತೋಷ. ಇದು ದೇವ ಮಕ್ಕಳಿಗೆ ಎಲ್ಲ ಸಭೆಗಳಿಗೆ ಒಂದು ಒಳ್ಳೆ ಉತ್ತೇಜನ ಅಂತ ನಾನು ನೆನೆಸ್ತೇನೆ. ಯಾಕೆಂತ ಹೇಳಿದರೆ ನಾನು ಇಲ್ಲಿ ಬಂದಿದ್ದು ಏನೋ ಒಂದು ಆರಿಸಿ ಬರಬೇಕು, ಏನೋ ಪ್ರೈಸ್ ತೊಗೋಬೇಕಂತಲ್ಲ, ನೋಡೋಣ ಇದು ಕಾರ್ಯಕ್ರಮ ಹೇಗಿದೆ, ಅದು ಹೇಗೆ ನಡೀತಾ ಇದೆ, ಒಂದು ಉದ್ದೇಶಕ್ಕೋಸ್ಕರ ಸ್ಪೆಷಲ್ ಆಗಿ ನಾನು ಬಂದು. ಆ್ಯಕ್ಚುಲಿ ನಾನು ಹಾವೇರಿಂದ ಬರುವಾಗ ನಾವು ಜರ್ನಿ ಮಾಡುವಾಗ ನಿಂತ್ಕೊಂಡೇ ಬಂದಿದ್ದು ಇಲ್ಲಿ ತನಕ, ಕೂತ್ಕೊಳ್ಳೋ ಸಹ ಜಾಗ ಇಲ್ಲ. ನಮ್ಮೊಂದೇ ಉದ್ದೇಶ, ದೇವರ ಸತ್ಯವಾದ ವಾಕ್ಯವನ್ನು ಯಾವ ರೀತಿ ಪ್ರಶ್ನೆ ತೆಗಿತಾರೆ, ಅದನ್ನು ಹೇಗೆ ಹೇಳ್ತಾರೆ, ಯಾವ ರೀತಿ ಅದನ್ನು ಕಾರ್ಯಕ್ರಮ ನಡೀತಿದೆ ಅಂತ ನೋಡಲಿಕ್ಕಾಗಿನೇ ಸ್ಪೆಷಲ್ ಆಗಿ ನಾನು ಬಂದಿದ್ದು. ನನಗೆ ಭಾಳ ಸಂತೋಷ ಇದನ್ನು ನೋಡಿ. ಮತ್ತು ನಿಮ್ಮೆಲ್ಲ ಈ BigZ TV ಈ ಕಾರ್ಯಕ್ರಮ ಹೀಗೆ ಮುಂದೆ ನಡೀಲಿ, ಮತ್ತು ಹೀಗೆ ನಡೆಯುವಾಗ ಮತ್ತೆ ನಾವು ಭಾಗಿಯಾಗ್ತೀವಿ, ಮತ್ತು ನಾವು ಈ ಪ್ರಶ್ನೆಗಳೆಲ್ಲ ನೋಡುವಾಗ ಉತ್ತರಗಳು ಬಹಳ ನಮಗೆ ಬಹಳ ಆಶ್ಚರ್ಯ. ಇದು ಉಲ್ಟಾಪಲ್ಟಿ ಅದು ಮಾಡಿ ಪ್ರಶ್ನೆ ತೆಗೆಯೋದು ಅವೆಲ್ಲ ತೋರಿಸೋದು ನೋಡಿ ನಮಗೆಲ್ಲ ಹೊಸ ಅನುಭವ. ಇದು ಹೀಗೆ ಮುಂದೆ ನಡೀಲಿ, ಮತ್ತೆ ನಾವು ನೆಕ್ಸ್ಟ್ ನಮ್ಮ ಸಭೆ ಆ ಕಡೆ ಎಲ್ಲ ಹಾವೇರಿಗೆ ನಾವು ಹೇಳಲಿಕ್ಕೆ ಉಂಟು ಹೀಗೆಲ್ಲ ನಡೀತಿದೆ ಅಂತೇಳಿ. ಇದನ್ನು ಕಾರ್ಯಕ್ರಮ ನೋಡಿ ನಮಗೆ ಭಾಳ ಸಂತೋಷ. ಥ್ಯಾಂಕ್ ಯು, ಧನ್ಯವಾದ. ಭಾಗವಹಿಸಿದಂಥ ಬಸವರಾಜ್ ಹಾಗೂ ಅನಿತಾ ಅವರೇ, ನಿಮಗೂ ಕೂಡ BigJ ಪರವಾಗಿ ಅಭಿನಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೂ ಕೊನೆಯದಾಗಿ ಟೀಮ್ ಸಿ, ನಿಮ್ಮ ಅಭಿಪ್ರಾಯ ಹಾಗೂ ನಿಮ್ಮ ಅನುಭವವನ್ನು ತಿಳಿಸುವಂತೆ ಕೇಳಿಕೊಳ್ಳುತ್ತೇವೆ. ನಾನು ಹೇಳಬೇಕಂದ್ರೆ ಇದೊಂದು ನಮಗೆ ಒಂದು ವಿಭಿನ್ನ ಒಂದು ಎಕ್ಸ್ಪೀರಿಯನ್ಸ್. ಬೇರೆ ಕಡೆ ಕ್ವಿಜ್ಗೆಲ್ಲ ಹೋಗಿದ್ದೇವೆ, ಈ ಥರ ಸ್ಟುಡಿಯೋದಲ್ಲಿ ಕೂತು
ಈ ಥರ ಕ್ವಶನ್ಸ್ ಒಂಥರ ಭಯ ಕೂಡ. ಮತ್ತು ಈ ಕ್ವಿಜ್ ಸ್ಟಾರ್ಟ್ ಆಗ್ತಾ ಹೇಳುವಾಗ ಫಸ್ಟ್ ಟೈಮ್ ಅವರು ಅನೌನ್ಸ್ ಮಾಡಿದರು 6 books ಇದೆ ಅಂತೇಳಿ. ಸೊ 6 ಪುಸ್ತಕವನ್ನು ಮನುಷ್ಯರಾದವರಿಗೆ ಬಹುಶಃ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಅಂತ ನಾನು ಎಣಿಸಿದೆ. ಸೊ ನಾನು ಅದನ್ನು ಕನ್ಸಿಡರ್ ಮಾಡಲಿಲ್ಲ, ಬೇಡ ಇಷ್ಟು ಪುಸ್ತಕನ ಓದಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಕ್ಕಿಲ್ಲ ಅಂತೇಳಿ. ಹಾಗೆ ನಾನು ಅದರ ಬಗ್ಗೆ ಆಲೋಚನೆ ಕೂಡ ಮಾಡಲಿಲ್ಲ. ಒಂದು ದಿವಸ ಚರ್ಚಲ್ಲಿ ಕೂತಿದ್ದೆವು, ಏನೋ ಒಂದು ಮೀಟಿಂಗ್ ಆಗ್ತಾ ಇತ್ತು. ಆಗ ನನ್ನದು ಟೀಮ್ಮೇಟ್ ಗೀತಾ ಅವ್ರು ಹೇಳಿದರು, ನನಗೆ ಯಾರು ಟೀಮ್ಮೇಟ್ ಸಿಗ್ತಾ ಇಲ್ಲ, ಎಲ್ಲರೂ ಭಯ ಪಡ್ತಾ ಇದ್ದಾರೆ, 6 ಪುಸ್ತಕ ಉಂಟಂತೆ, ನೀವು ಬರ್ತೀರಾ ಪ್ಲೀಸ್ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಓಕೆ ನೀವು ಹೇಳ್ತೀರಲ್ಲ ಉತ್ತರ, ನಾನು ಬೇಕಾದರೆ ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಹೇಳಿದೆ. ಅಂದಿನಿಂದ ನಾವಿಬ್ಬರು ಒಟ್ಟಿಗೆ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಆಮೇಲೆ ಸ್ವಲ್ಪ ಸಮಯದ ನಂತರ ಗೊತ್ತಾಯಿತು, ಫಸ್ಟ್ ರೌಂಡಲ್ಲಿ ಬರೀ 2 ಪುಸ್ತಕ ಇದೆ ಅಂತೇಳಿ. ಸೊ ನಾವು ಡೈಲಿ ಚರ್ಚಿಗೆ ಬಂದು ಅದರ ಬಗ್ಗೆ ಸ್ಟಡಿ ಮಾಡ್ತಿದ್ದೆವು. ಸ್ಟಡಿ ಮಾಡಿ ನೆಕ್ಸ್ಟ್ ಡೇ ಬರುವಾಗ ಪುನಃ ಮರ್ತೋಗ್ತಿತ್ತು, ಹಿಂದಿನ ದಿವಸ ಓದಿದ್ದು ಯಾವುದು ನೆನಪಿರ್ತಿರಲಿಲ್ಲ. ಆದರೆ ದೇವರ ದಯ, ನಮಗೆ ಅದು ಆ ಕ್ವಶನ್ ನೋಡುವಾಗ ತನ್ನಷ್ಟಕ್ಕೆ ಅದು ನಮಗೆ ಉತ್ತರ ಬರ್ತದೆ. ಅದು ನಾವು ಎಣಿಸೋದು ನಮಗೆ ಏನೂ ಬರೋದಿಲ್ಲ, ನೆನಪಿಗೆ ಬರೋದಿಲ್ಲ ಅಂತಂದರೆ ಅಷ್ಟು ನಮಗೆ ಅದನ್ನು ಕಲೀಲಿಕ್ಕುಂಟು. ಮತ್ತು ಈ ಥರದಲ್ಲಿ ನಾನು ಎಣಿಸಿದೆ, ನಾನು ಆತ್ಮೀಯವಾಗಿಯೂ ಕೂಡ ಬೆಳೆದಿದ್ದೇನೆ ಎಂಬುದಾಗಿ. ಸೊ ನಾನು ಈ ಬಿಗ್ ಜೆ ಟಿ ವಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ರೂಪಲೇಖ ಜತ್ತನ್ನ ಹಾಗೂ ಮಿಸಸ್ ಗೀತಾ ಅವರಿಗೂ ಕೂಡ ನಾವು ಬಿಗ್ ಜೆಯ ಪರವಾಗಿ ವಂದನೆಗಳನ್ನು ಹಾಗೂ ಶುಭಕಾಮನೆಗಳನ್ನು ತಿಳಿಸ್ತೇವೆ, ನಾವು ವಂದಿಸ್ತೇವೆ. ಈಗ ನಮ್ಮ ಮಧ್ಯದಲ್ಲಿರುವಂಥ ನಮ್ಮ ಉಡುಪಿ ವಲಯದ ಅಧ್ಯಕ್ಷರು ರೆವರೆಂಡ್ ಐವಂಡಿ ಸೋನ್ಸಯ್ಯನವರು ಮುಂದೆ ಬಂದು ಟೀಮ್ ಬಿ ಹಾವೇರಿಂದ ಬಂದಂಥ ಅನಿತಾ ಹಾಗೂ ಬಸವರಾಜ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂತೆ ಅವರ ಹತ್ರ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ಪ್ರಶ್ನೆ ಅದು ಈ ರೀತಿಯಾಗಿದೆ. ಯಾಕೋಬನ ಮಗನಾದ ದಾನನ ಮಗನ ಹೆಸರು ಏನು? ಯಾಕೋಬನ ಮಗನಾದ ದಾನನ ಮಗನ ಹೆಸರೇನು? ನಿಮ್ಮ ಪ್ರಶ್ನೆಯನ್ನು ನೀವು ಪ್ಲೇಸ್ಟೋರಲ್ಲಿರುವಂಥ ಬಿಗ್ ಜೆ ಟಿ ವಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಕೆಳ ಕಂಡು ಬರುತ್ತಿರುವಂಥ ಆ QR ಕೋಡನ್ನು ಡೌನ್ಲೋಡ್ ಮಾಡುವ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸುವಂತೆ ವಿನಂತಿ. ಬಿಗ್ ಜೆ ಆ್ಯಪ್ನ ಮೂಲಕ ಮಾತ್ರ ನಿಮ್ಮ ಉತ್ತರವನ್ನು, ಸರಿಯಾದ ಉತ್ತರವನ್ನು ತಿಳಿಸುವಂತೆ ವಿನಂತಿ. ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದಾಟಿದ ದಿನದಲ್ಲಿ ವೀಕ್ಷಕರಿಗಾಗಿ ನಡೆಸಲ್ಪಟ್ಟಂಥ ಸ್ಪರ್ಧೆಯ ವಿಜೇತರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಈಗ ನಡೆಯುತ್ತಿದೆ. 106 ಮಂದಿ ಸ್ಪರ್ಧಿಗಳು ತಮ್ಮ ಹೆಸರುಗಳನ್ನು, ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಹಾಗೂ 86 ಮಂದಿ ಸರಿಯಾದ ಉತ್ತರವನ್ನು ಅವರು ನೀಡಿರುತ್ತಾರೆ. ಇಷ್ಮಾಯೇಲನಿಗೆ ಸುನ್ನತಿಯಾಗುವಾಗ ಅವನ ವಯಸ್ಸು ಎಷ್ಟು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ 13 ಎಂಬುದಾಗಿ ಉತ್ತರವಿದೆ. ಈಗ ನಮ್ಮ ಮಧ್ಯದಲ್ಲಿರುವಂಥ ಮಿಸಸ್ ವೆರಿನಾ ಕರ್ಕಡ ಅವರು ಅದೃಷ್ಟ ವ್ಯಕ್ತಿಯನ್ನು ಚೀಟಿ ಹೆಕ್ಕುವ ಮೂಲಕ ಹೆಸರನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತೇವೆ. ಸರಿಯಾದ ಉತ್ತರವನ್ನು ನೀಡಿದು ವಿಮಲಾ ವಿನ್ಸೆಂಟ್ ಕೊಪ್ಪದಿಂದ, ನಿಮಗೆ ಅಭಿನಂದನೆಗಳು. ನಿಮ್ಮ ವಿಶೇಷವಾದ ಬಹುಮಾನವನ್ನು ನಿಮಗೆ ವಿಜ್ಞೆ ಮಾಧ್ಯಮದವರು ನಿಮ್ಮ ಊರಿಗೆ ಕಳಿಸಿಕೊಡಲಿಕ್ಕಿದ್ದಾರೆ. ನಿಮಗೆ ಅಭಿನಂದನೆಗಳು, ವಂದನೆಗಳು.